ಕಿಡ್ನಾಪ್ ಕೇಸ್ನಲ್ಲಿ ಶಾಸಕ ಎಚ್ ಡಿ ರೇವಣ್ಣ ಅವರ ಬಂಧನ ಆಗಿರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇರ್ತೀವಿ ಇನ್ನೊಂದು ಕಡೆಗೆ ಇಡೀ ರಾತ್ರಿ ಸಿಐಡಿ ಡಿ ಕಚೇರಿಯಲ್ಲಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ ಅಂದ್ರೆ ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಇವರ ಪಾತ್ರ ಎಷ್ಟು ಗಂಭೀರ ಸ್ವರೂಪದ್ದು ಎಲ್ಲವೂ ಕೂಡ ಕಿಡ್ನಾಪ್ ಕೇಸ್ ಸಂಬಂಧ ಹಲವು ಹಲವು ಪ್ರಶ್ನೆಗಳನ್ನ ಅಧಿಕಾರಿಗಳು ಪ್ರಶ್ನೆ ಕೇಳಿದ್ದಾರೆ ತಮ್ಮ ಮೇಲಿನ ಆರೋಪಗಳನ್ನ ಇದೇ ವೇಳೆ ಎಚ್ ಡಿ ರೇವಣ್ಣ ಅವರು ನಿರಾಕರಿಸಿದ್ದಾರೆ ಅಂದ್ರೆ ಇದೆಲ್ಲ ಸುಳ್ಳು ಅಂತ ಅವರು ತಳ್ಳು ಹಾಕಿದ್ದಾರೆ ಇಂದು ಸಂಜೆ ವೇಳೆಗೆ ಚರ್ಚ್ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ರೇವಣ್ಣ ಹೇಳಿಕೆಯನ್ನ ಐ ಟಿ ಅಧಿಕಾರಿಗಳು ಪಡೆಯೋದಕ್ಕೆ ಮುಂದುವರಿಸ್ತಾ ಇದ್ದಾರೆ ನಿನ್ನೆ ರಾತ್ರಿ ಕೂಡ ಒಂದಷ್ಟು ಬೇಸಿಕ್ ಕ್ವಶನ್ ಗಳನ್ನ ಕೇಳಿದ್ದಾರೆ ಇವತ್ತು ಮಧ್ಯಾಹ್ನದ ತನಕ ಅವರನ್ನ ಪ್ರಾಬಬ್ಲಿ ವಿಚಾರಣೆ ನಡೆಸಿ ನಂತರ ಮಧ್ಯಾಹ್ನದ ನಂತರ ಮಜಿಸ್ಟ್ರೇಟ್ ಮುಂದೆ ಅವರನ್ನ ಹಾಜರುಪಡಿಸುವಂತಹ ಸಾಧ್ಯತೆ ಇರುತ್ತೆ ಮತ್ತೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ ಬೇಕಾಗಿರೋದ್ರಿಂದ ಅಂದ್ರೆ ಈ ಪ್ರಕರಣದಲ್ಲಿ ಇವರಿಂದ ಹೆಚ್ಚಿನ ಮಾಹಿತಿ ಬೇಕಾಗಿರೋದ್ರಿಂದ ಮತ್ತೆ ಈಗ ಆಲ್ರೆಡಿ ನೋಡಿ ಎರಡ್ ಸಾವಿರದ ಒಂಬೈನೂರ ಇದಾವೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಸೊ ಅದು ಎಕ್ಸಾಜೇಟೆಡ್ ಫಿಗರ್ ಅಥವಾ ನಿಜಾನ ಗೊತ್ತಿಲ್ಲ ಅದರಲ್ಲಿರೋ ಸಂತ್ರಸ್ತಿಯರು ಇನ್ನೂ ಎಷ್ಟು ಜನಕ್ಕೆ ಇವ್ರು ಧಮಕಿ ಹಾಕಿದ್ದಾರೆ ಇನ್ನು ಎಷ್ಟು ಜನನ ಇವ್ರು ಕಿಡ್ನಾಪ್ ಮಾಡಿಸಿದ್ದಾರೆ ಇದೆಲ್ಲ ಪ್ರಶ್ನೆಗಳು ಮೂಡುತ್ತಲ್ವಾ ಸೊ ಅಂತವರ ಅಂತವರ ಕಾಂಟ್ಯಾಕ್ಟ್ನಲ್ಲಿ ನಲ್ಲಿ ಇವ್ರಿದ್ರೆ ಅಥವಾ ಯಾರ್ದಾದ್ರು ಪದೇ ಪದೇ ಇವ್ರು ಯಾರಿಗಾದ್ರು ಫೋನ್ ಮಾಡಿದ್ರೆ ಈ ಎಲ್ಲ ಪ್ರಶ್ನೆಗಳನ್ನು ಮಾಡ್ತಾರೆ ಮತ್ತು ಇದರ ಉದ್ದೇಶ ಏನು ಯಾವ ಕಾರಣಕ್ಕೂ ರ ಇವ್ರು ಕಿಡ್ನಾಪ್ ಮಾಡ್ಲಾಯ್ತು ಮತ್ತ ಇವ್ರ ಪಿ ಎ ಮನೆಯಲ್ಲಿ ಯಾಕೆ ಇರಿಸಿದ್ರು ಯಾರು ಅಣತಿಯಂತೆ ಇರಿಸಿದ್ರು ದುಡ್ಡೇನಾದರೂ ಏನಾದ್ರು ಕೊಡೋದಕ್ಕೆ ಟ್ರೈ ಮಾಡಿದ್ರೆ ಈ ತರ ಅನೇಕ ಪ್ರಶ್ನೆಗಳನ್ನು ಎಸ್ ಐ ಟಿ ಅಧಿಕಾರಿಗಳು ಕೇಳಿರಬಹುದು ಸೊ ನಾನು ಹೇಳ್ತಾ ಇದ್ದೆ ಈಗಷ್ಟೇ ನಿಮಗೆ ರೇವಣ್ಣ ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಕಸ್ಟೋಡಿಯಲ್ ಇಂಟ್ರಾಗೇಶನ್ಗೆ ತಯಾರಿಯನ್ನು ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅಂತ ಸೊ ಅದರ ಮುಂದುವರೆದ ಭಾಗವಾಗಿ ಬರೋಬ್ಬರಿ ಹದಿನೆಂಟು ಕಾರಣಗಳನ್ನು ಆರೋಪಿ ರೇವಣ್ಣ ಕಸ್ಟಡಿಗೆ ಪಡೆಯೋದಕ್ಕೆ ಕೊಡೋದಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಪ್ರಿಪ್ರೇಷನಲ್ಲಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ ಹದಿನೆಂಟು ಕಾರಣ ಯಾಕೆ ಇವ್ರು ನಮಗೆ ಕಸ್ಟಡಿಗೆ ಬೇಕು ಇವ್ರ ಕಸ್ಟಡಿಗೆ ಸಿಗೋದ್ರಿಂದ ನಮ್ಮ ತನಿಖೆಗೆ ಹೇಗೆ ವೇಗ ಸಿಗುತ್ತೆ ಅನ್ನೋದನ್ನು ಮೆಜಿಸ್ಟ್ರೇಟ್ಗೆ ಕನ್ವಿನ್ಸ್ ಮಾಡಬೇಕಾಗತ್ತೆ ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ಮತ್ತೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪ್ರಕಾಶ್ ಹದಿನೆಂಟು ಕಾರಣಗಳನ್ನ ಕೊಡೋದಕ್ಕೆ ಸೈಟ್ ಟಿ ಅಧಿಕಾರಿಗಳು ಮುಂದಾಗ್ತಾ ಇದಾರೆ ಅಂತ ಸೊ ಏನೇನ್ ರೀಸನ್ಸ್ ಅಥವಾ ಹೇಗೆ ಕನ್ವಿನ್ಸ್ ಮಾಡ್ತಾರೆ ನ ಅನ್ನೋದು ಕುತೂಹಲ ಹೈಲೈಟ್ಸ್ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ ಈ ಹದಿನೆಂಟು ಕಾರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಈ ವಿಚಾರದ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಸರಿಯಾಗಿ ಅಂದ್ರೆ ಅಂದರೆ ಸಿಗ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ನೇರವಾಗಿ ಅವರಿಗೆ ನೋಟಿಸ್ ಕೊಟ್ಟ ಬಳಿಕವೂ ಕೂಡ ಇಮಿಡಿಯೇಟ್ ಆಗಿ ಅಧಿಕಾರಿಗಳ ಕೈಗೆ ಸಿಗ್ಲಿಲ್ಲ ಜೊತೆಗೆ ಅವ್ರು ಕೇಳುವಂಥ ಪ್ರಶ್ನೆಗಳಿಗೆ ಸಿಕ್ಕಿದ ಬಳಿಕವೂ ಕೂಡ ಅವ್ರು ಕೇಳ ಅಧಿಕಾರಿಗಳು ಕೇಳಿರುವಂಥ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಲಿಲ್ಲ ಅನ್ನುವಂತಹ ಕಾರಣ ಅದರ ಜೊತೆಗೆ ನೋಟಿಸ್ ಕೊಟ್ಟ ಬಳಿಕ ಇಮಿಡಿಯೇಟ್ ಆಗಿ ಅವರು ಅಧಿಕಾರಿಗಳ ಕೈಗೆ ಸಿಕ್ಕು ಏನೆಲ್ಲ ಬೆಳವಣಿಗೆಗಳ ಆಯಿತು ಜೊತೆಗೆ ಯಾಕೆ ಅಷ್ಟು ದಿನ ತಪ್ಪಿಸ್ಕೊಂಡ್ರಿ ಅನ್ನುವಂಥದ್ರ ವಿಚಾರದ ಬಗ್ಗೆ ಕೂಡ ಒಂದು ಸ್ಪಷ್ಟನೆ ಕೊಡಬೇಕಾಗಿತ್ತು ಆದರೆ ಅದು ಯಾವುದು ಕೂಡ ಆಗಲಿಲ್ಲ ಸೊ ಹಾಗಾಗಿ ನೋಟಿಸ್ ಕೊಟ್ಟ ಬಳಿಕವೂ ಕೂಡ ಬಂಧನ ಆಗದೇ ಇರುವಂಥ ಕಾರಣಕ್ಕಾಗಿ ಹಲವು ಅನುಮಾನಗಳು ಅಧಿಕಾರಿಗಳಿಗೆ ಇದೆ ಸೊ ಆ ಕಾರಣಕ್ಕಾಗಿ ಆದಷ್ಟು ಬೇಗ ಅವರನ್ನು ಪೊಲೀಸ್ ಕಸ್ಟಡಿಗೆ ಕೊಟ್ಟರೆ ಅಥವಾ ಅದಕ್ಕಿಂತ ಮುಂಚಿತವಾಗಿ ವಿಚಾರಣೆ ನಡೆಸಿದರೆ ಯಾವುದೇ ವಿಚಾರಗಳು ಪೂರ್ಣವಾಗಿ ಲಭ್ಯ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಒಂದು ಇರುವಂಥ ಕಲ್ಪನೆ ಸೊ ಪ್ರ ಇಷ್ಟೆಲ್ಲ ಸುಮಾರು ಹದಿನೆಂಟು ಕಾರಣಗಳನ್ನು ಮುಂದಿಟ್ಕೊಂಡು ಅವರನ್ನು ತೀವ್ರ ವಿಚಾರಣೆಗೂ ಕೂಡ ಒಳಪಡಿಸೋದಕ್ಕೆ ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ ಆದರೆ ನಿನ್ನೆ ಮೊದಲ ದಿನ ಸಿ ಎ ಕಚೇರಿಯಲ್ಲಿ ಅವರಿಗೆ ವಾಸ್ತವ್ಯ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟರು ಸೊ ನಾನಾ ರೀತಿಯ ಪ್ರಶ್ನೆಗಳನ್ನು ಕೂಡ ಅಧಿಕಾರಿಗಳು ಕೇಳಿದ್ದಾರೆ ಅದರಲ್ಲಿ ಒಂದಿಷ್ಟಕ್ಕೆ ಮಾತ್ರ ಅವರು ಉತ್ತರಿಸಿದ್ದಾರೆ ಇನ್ನೂ ಒಂದಿಷ್ಟಕ್ಕೆ ಇದರಲ್ಲಿ ನಂದು ಪಾತ್ರ ಏನಿಲ್ಲ ತಪ್ಪೇನಿಲ್ಲ ಅನ್ನುವಂತಹ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾಯಿದೆ ಆದರೆ ಇವತ್ತು ಪ್ರಮುಖವಾಗಿ ಒಂದಿಷ್ಟು ಬೆಳವಣಿಗೆಗಳಾಗುತ್ತೆ ಮಧ್ಯಾಹ್ನ ತಂಕ್ಳು ಕೂಡ ಅವರನ್ನು ತೀವ್ರ ತನಿಖೆಗೆ ಒಳಪಡಿಸಬಹುದು ಏನೆಲ್ಲ ಬೆಳವಣಿಗೆಗಳಾದವು ಪ್ರಮುಖವಾಗಿ ನಿಮ್ಮ ಮೇಲೆ ಬರುವಂತಹ ಆರೋಪಗಳಿಗೆ ಪ್ರಮುಖ ಕಾರಣಗಳೇನು ಘಟನೆಗಳ ಆಗಿದೆಯಾ ಆ ಸಂತ್ರಸ್ತೆ ಕೊಟ್ಟಿರುವಂತಹ ಹೇಳಿಕೆಗಳಿಗೆ ಆಧಾರ ಪಟ್ಟಂತೆ ಆಧಾರ ಆಧಾರ ಮೂಲಕವಾಗಿ ಅವರುಗಳಿಗೆ ರೇವಣ್ಣ ಅವರಿಗೆ ಪ್ರಶ್ನೆಗಳನ್ನು ಕೇಳುವಂಥದ್ದು ಕೂಡ ಆಗುತ್ತೆ ಸೊ ಪ್ರಶ್ನೆಗಳಿಗೆ ಸರಿಯಾಗಿ ಸ್ಪಂದಿಸ್ತಾರೆ ಅಥವಾ ಉತ್ತರಗಳನ್ನು ಕೊಡ್ತಾರೆ ಅನ್ನೋದಾಗಿದ್ರೆ ಮಧ್ಯಾಹ್ನ ಕೂಡ ವಿಚಾರಣೆಯನ್ನು ಮುಕ್ತಾಯ ಮಾಡ್ತಾರೆ ಸೊ ಸರಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ ಅಂದರೆ ಸರಿಯಾಗಿ ಉತ್ತರಿಸ್ತಾ ಇಲ್ಲ ಅಂತ ಹೇಳಿದರೆ ಮತ್ತೆ ಸಂಜೆ ತಂದಲೂ ಕೂಡ ಅವರನ್ನು ವಿಚಾರಣೆಗೆ ಒಳಪಡಿಸಿ ಸಂಜೆ ನಂತರ ನ್ಯಾಯಾಧೀಶರ ಮುಂದೆ ಅಂದರೆ ನ್ಯಾಯಾಧೀಶರ ಮನೆ ಮುಂದೆ ಅವರನ್ನು ವಿಚಾರ ಅಂದ್ರೆ ಪ್ರೊಡ್ಯೂಸ್ ಮಾಡಬಹುದು ಆ ನಂತರ ಅವರನ್ನ ಮತ್ತೆ ಪಿ ಸಿ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇರೋದಿಲ್ಲ ಸೊ ಆ ಕಾರಣಕ್ಕಾಗಿ ಮತ್ತೆ ಏನು ಜೈಲಿಗೆ ಕಳಿಸ್ಕೊಡುವಂತಹ ಒಂದು ವ್ಯವಸ್ಥೆ ಕೂಡ ಇರುತ್ತೆ ಸೊ ಆ ರೀತಿಯ ಒಂದು ಕಾನೂನಾತ್ಮಕ ಬೆಳವಣಿಗೆಗಳಾಗುವಂತಹ ಸಾಧ್ಯತೆಗಳು ಕೂಡ ಇದಾವೆ ಆದ್ರೆ ಇವತ್ತು ಇಡೀ ದಿನ ವಿಚಾರಣೆ ನಡೆಸ್ತಾರೆ ಸೊ ಅದು ಫಸ್ಟ್ ಆಫ್ ಅಲ್ಲೇ ಕ್ಲಿಯರ್ ಆಯ್ತು ಅಂತ ಹೇಳಿದ್ರೆ ಇದೆಲ್ಲ ಕಾನೂನು ಪ್ರಕ್ರಿಯೆಗಳು ಮುಂದೆ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಏನು ಐ ಟಿ ಅಧಿಕಾರಿ ಅಧಿಕಾರಿಗಳು ಕೂಡ ಬೇರೆ ಬೇರೆ ನಾನಾ ಆಯಾಮಗಳಲ್ಲಿ ತನಿಖೆಗೆ ಇಳಿಯಲಿದ್ದಾರೆ ಮಮತಾ ಓಕೆ ಪ್ರಕಾಶ್ ಹಾಗೆ ಸಂಪರ್ಕದಲ್ಲಿರಿ ಸದ್ಯಕ್ಕೆ ಹದಿನೆಂಟು ಕಾರಣಗಳನ್ನ ಕೊಡ್ತಾರೆ ಐ ಟಿ ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡೆಯೋದಕ್ಕೆ ಹೆಚ್ಚಿನ ವಿಚಾರಣೆಗೆ ಅನ್ನೋದು ತಿಳಿದು ಬರ್ತಾರೆ